ದೇವೇಗೌಡರ ಕ್ವಾರ್ಟರ್ಸ್ನಲ್ಲೇ ಗನ್ ತೋರಿಸಿ ಅತ್ಯಾಚಾರ ಪ್ರಜ್ವಲ್ ರೇವಣ್ಣನಿಂದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ರೇಪ್ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಎಸಗಿದ ಆರೋಪದಲ್ಲಿ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಸೇರಿದ್ದು ಮೂರನೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಮೇಲಿನ ಅತ್ಯಾಚಾರ ಪ್ರಕರಣ ಸಂಬಂಧ ತನಿಖೆ ಪೂರ್ಣಗೊಳಿಸಿರೋ ಎಸ್ಐಟಿ ಇದೀಗ ನೂರ ಇಪ್ಪತ್ತು ಸಾಕ್ಷಿಗಳ ಸಾವಿರದ ಆರುನೂರ ತೊಂಬತ್ತೊಂದು ಪುಟಗಳ ದೋಷಾರೋಪ ಪಟ್ಟಿಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದೆ ಮೂರನೇ ಚಾರ್ಜ್ಶೀಟ್ ಮೂಲಕ ಪ್ರಜ್ವಲ್ನ ಕಾಮಪುರಣ ಮತ್ತಷ್ಟು ಬಯಲಾಗಿದೆ ಪತಿಯನ್ನು ಗುಂಡಿಟ್ಟು ಕೊಲ್ಲುವುದಾಗಿ ಬೆದರಿಸಿ ಜೆಡಿಎಸ್ ಪಕ್ಷದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆಯ ಮೇಲೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಎಸಗಿರುವುದು ಎಸ್ಐಟಿ ತನಿಖೆಯಲ್ಲಿ ಬಹಿರಂಗವಾಗಿದೆ ಆಘಾತಕಾರಿ ಸಂಗತಿ ಎಂದರೆ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಸರ್ಕಾರ ಹಂಚಿಕೆ ಮಾಡಿದ್ದ ಅತಿಥಿ ಗೃಹದಲ್ಲಿ ಈ ಅತ್ಯಾಚಾರ ನಡೆದಿದೆ ಇದರೊಂದಿಗೆ ಮೂರು ಅತ್ಯಾಚಾರ ಪ್ರಕರಣಗಳು ನಡೆದಿರುವುದು ಎನ್ಐಟಿ ತನಿಖೆಯಲ್ಲಿ ಬಹಿರಂಗವಾಗಿದೆ ನಿನ್ನ ಗಂಡನನ್ನ ಮುಗಿಸಿ ಬಿಡುವೆ ಪ್ರಜ್ವಲ್ ಬೆದರಿಕೆ ಹಾಸನದ ರೇಸ್ ಕೋರ್ಟ್ಸ್ ರಸ್ತೆಯಲ್ಲಿ ದೇವೇಗೌಡರಿಗೆ ಲೋಕೋಪಯೋಗಿ ಇಲಾಖೆಯಿಂದ ಅತಿಥಿ ಗೃಹವನ್ನ ಹಂಚಿಕೆ ಮಾಡಲಾಗಿತ್ತು ಆಗ ಸಂಸದನಾಗಿದ್ದ ಪ್ರಜ್ವಲ್ ಈ ಅತಿಥಿ ಗೃಹವನ್ನ ಬಳಕೆ ಮಾಡ್ತಿದ್ದ ಈ ವೇಳೆ ಸಂತ್ರಸ್ತ ಮಹಿಳೆ ಹಾಸನ ಜಿಲ್ಲಾ ಪಂಚಾಯತ್ ಸದಸ್ಯ ಒಂದು ದಿನ ತಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಬಿ ಸಿ ಎಂ ಹಾಸ್ಟೆಲ್ನಲ್ಲಿ ಸೀಟು ಕೊಡಿಸುವ ವಿಷಯಕ್ಕೆ ಪ್ರಜ್ವಲ್ ಅವರನ್ನು ಭೇಟಿ ಮಾಡಲು ಸಂತ್ರಸ್ತ ಮಹಿಳೆ ಮಧ್ಯಾಹ್ನ ಸುಮಾರು ಹನ್ನೆರಡು ಮೂವತ್ತಕ್ಕೆ ಅತಿಥಿ ಗೃಹಕ್ಕೆ ಬಂದಿದ್ರು ಈ ವೇಳೆ ನನ್ನ ಬಳಿ ಗನ್ ಇದೆ ಎಂದು ಹೆದರಿಸಿ ಅತ್ಯಾಚಾರ ಮಾಡಿದ್ದಾನೆ ಇದಾದ ಎರಡು ದಿನಗಳ ನಂತರ ಸಂತ್ರಸ್ತೆಗೆ ರಾತ್ರಿ ಸುಮಾರು ಏಳು ಮೂವತ್ತಕ್ಕೆ ಕರೆ ಮಾಡಿದ್ದ ಪ್ರಜ್ವಲ್ ಎರಡು ದಿನದ ಹಿಂದೆ ಮಾಡಿದ್ದ ವಿಡಿಯೋ ಡಿಲೀಟ್ ಆಗಿಲ್ಲ ಈಗ ಐದು ನಿಮಿಷದಲ್ಲಿ ನೀನು ಎಂ ಪಿ ಕ್ವಾರ್ಟರ್ಸ್ಗೆ ಬರದೇ ಇದ್ದರೆ ನಿನ್ನ ವೀಡಿಯೋವನ್ನು ಬಹಿರಂಗ ಮಾಡ್ತೇನೆ ಇದರಲ್ಲಿ ನನ್ನ ಮುಖ ಕಾಣ್ತಿಲ್ಲ ನಿನ್ನ ಮುಖ ಕಾಣ್ತಿದೆ ಎಂದು ಬೆದರಿಕೆ ಹಾಕಿದ್ದಾರೆ ಆಗ ಬ್ಲ್ಯಾಕ್ ಮೇಲ್ಗೆ ಹೆದರಿ ಕ್ವಾರ್ಟರ್ಸ್ಗೆ ಹೋದಾಗ ಸಂತ್ರಸ್ತೆ ಮೇಲೆ ಮತ್ತೆ ಪ್ರಜ್ವಲ್ ಅತ್ಯಾಚಾರ ಎಸಕಿದ್ರು ಆಗ ನಾನು ನಿನಗೆ ವಾಟ್ಸಪ್ ವಿಡಿಯೋ ಕಾಲ್ ಮಾಡಿದಾಗ ತಕ್ಷಣ ಕರೆ ಸ್ವೀಕರಿಸಿ ನಾನು ಹೇಳಿದಂತೆ ವೀಡಿಯೋ ಕಾಲ್ನಲ್ಲಿ ನಡೆದುಕೊಳ್ಬೇಕು ನೀನು ನನ್ನ ಮಾತನ್ನು ಕೇಳದೆ ಇದ್ರೆ ನಿನ್ನ ಗಂಡನಿಗೆ ತೊಂದರೆ ಮಾಡ್ತೇನೆ ಎಂದು ಧಮ್ಕಿ ಕೂಡ ಹಾಕಿದ್ದಾನೆ ಎರಡ್ ಸಾವಿರದ ಇಪ್ಪತ್ತರ ಜೂನ್ನಲ್ಲಿ ಒಂದು ದಿನ ಮಧ್ಯಾಹ್ನ ತಮ್ಮ ಹೊಳೆನರಸೀಪುರದ ಮನೆಗೆ ಸಂತ್ರಸ್ತೆಯನ್ನ ಪ್ರಜ್ವಲ್ ಕರೆಸಿಕೊಂಡಿದ್ರು ಅಂತೆಯೇ ಮನೆಗೆ ಹೋದಾಗ ಸಂತ್ರಸ್ತೆಯನ್ನ ರೂಮ್ಗೆ ಕರೆದೊಯ್ದು ಅತ್ಯಾಚಾರ ಎಸಗಿದ್ರು ಆಗಲೂ ವಿಡಿಯೋ ಮಾಡಿಕೊಂಡ ಪ್ರಜ್ವಲ್ ಈ ಬಗ್ಗೆ ಬಾಯ್ ಬಿಟ್ರೆ ನಿನ್ನ ವಿಡಿಯೋಗಳನ್ನ ಬಹಿರಂಗ ಪಡಿಸ್ತೇನೆ ಎಂದು ಬೆದರಿಸಿದ್ರು ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೇಲೂರಿನಲ್ಲಿ ನಡೆದ ದಸರಾ ಕಾರ್ಯಕ್ರಮ ಮುಗಿಸಿದ ಬಳಿಕವೂ ಪ್ರಜ್ವಲ್ ಅತ್ಯಾಚಾರ ಮಾಡಿದ್ದ ಎಂದು ಮಹಿಳೆ ಎಸ್ಐಟಿಗೆ ಹೇಳಿಕೆಯನ್ನ ನೀಡಿದ್ದಾರೆ ಅಂದಿನ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿದ್ದ ಶಾಸಕರು ಕೂಡ ಸಾಕ್ಷಿ ಹೇಳಿಕೆ ಕೊಟ್ಟಿದ್ದಾರೆ ಎಂದು ಆರೋಪ ಪಟ್ಟಿಯಲ್ಲಿ ಉಲ್ಲೇಖವಾಗಿದೆ ಒಟ್ನಲ್ಲಿ ಪ್ರಜ್ವಲ್ ರೇವಣ್ಣನ ಕಾಮ ಪುರಾಣ ಬಗೆದಷ್ಟು ಬಯಲಾಗ್ತಿದೆ ಮೊದಲೇ ಎರಡು ಕೇಸ್ನಲ್ಲಿ ಲಾಕ್ ಆಗಿರೋ ಮಾಜಿ ಸಂಸದನಿಗೆ ಮೂರನೇ ಚಾರ್ಜ್ ಶೀಟು ಕೂಡ ಮತ್ತಷ್ಟು ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆ